ಧಾರವಾಡ ಅಂದ ತಕ್ಷಣ ನೆನಪಿಗೆ ಬರೋದು ಧಾರವಾಡ ಪೇಡ. ಇವತ್ತು ಮನೆಯಲ್ಲಿ ಇನ್ಸ್ಟೆಂಟ್ ಆಗಿ ಧಾರವಾಡ ಪೇಡ ಮತ್ತೆ ಅದಕ್ಕೆ ಬೇಕಾಗಿರೋ ಬೂರ ಸಕ್ಕರೆನ ಯಾವ ರೀತಿ ಮಾಡೋದು ಅಂತ ಹೇಳ್ತಾ ಇದ್ದೀನಿ. ನಮಸ್ಕಾರ ವೀಕ್ಷಕರೇ, ನಾನು ರಶ್ಮಿ, ರಶ್ಮಿ ಕಿಚನ್ ಟಿವಿಗೆ ಸ್ವಾಗತ. ಮೊದಲಿಗೆ ಪೇಡ ಯಾವ ರೀತಿ ಮಾಡೋದು ಅಂತ ನೋಡೋಣ. ಇವಾಗ ಒಂದು ಅಗಲವಾದ ಮತ್ತು ದಪ್ಪ ತೆಳೆದ ಪಾತ್ರೆಯಲ್ಲಿ 2 ಚಮಚದಷ್ಟು ತುಪ್ಪನ ಹಾಕ್ತಾ ಇದ್ದೀನಿ. ತುಪ್ಪ ಗಟ್ಟಿ ಇದ್ದರೆ ಅದನ್ನು ಕರಗಿಸ್ಬೇಕಾಗತ್ತೆ. ಕರಗಿರೋ ತುಪ್ಪದಲ್ಲಿ 1 ಕಪ್ನಷ್ಟು ಮಿಲ್ಕ್ ಪೌಡ್ರನ್ನು ಹಾಕಬೇಕಾಗತ್ತೆ. ಇಲ್ಲಿ ನಾನು ಹೋಲ್ ಮಿಲ್ಕ್ ಪೌಡ್ರನ್ನು ಬಳಸಿದ್ದೀನಿ. ಆದಷ್ಟು ಹೋಲ್ ಮಿಲ್ಕ್ ಪೌಡ್ರನ್ನು ಬಳಸಿದರೆ ಪೇಡ ತುಂಬಾ ಚೆನ್ನಾಗಿ ಬರುತ್ತೆ. ಸ್ಕಿಮ್ಡ್ ಮಿಲ್ಕ್ ಪೌಡ್ರನ್ನು ಬಳಸಿದರೆ ಸ್ವಲ್ಪ ಡ್ರೈ ಆಗಿ ಬರುತ್ತೆ, ಅಷ್ಟು ಟೇಸ್ಟ್ ಚೆನ್ನಾಗಿ ಬರೋದಿಲ್ಲ. ಉರಿನ ಸಣ್ಣ ಉರಿಲಿ ಇಟ್ಬಿಟ್ಟು ಹುರಿಬೇಕು. ಯಾವುದೇ ಕಾರಣಕ್ಕೂ ಮೀಡಿಯಮ್ ಅಥವಾ ಹೈ ಫ್ಲೇಮಲ್ಲಿಟ್ಟು ಹುರಿಯೋದಕ್ಕೆ ಹೋಗಬೇಡಿ. ಮಿನಿಮಮ್ 1-10 ನಿಮಿಷನಾದರೂ ಬೇಕಾಗುತ್ತೆ ಮಿಲ್ಕ್ ಪೌಡ್ರ್ ಹುರಿಯೋದಕ್ಕೆ. ನೋಡ್ತಾ ಇರ್ಬೋದು ಹುರಿತಾ ಹುರಿತಾ ಮಿಲ್ಕ್ ಪೌಡ್ರ್ ಬಣ್ಣ ಸ್ವಲ್ಪ ಸ್ವಲ್ಪ ಚೇಂಜ್ ಆಗ್ತಾ ಬರುತ್ತೆ. ತಳ ಹಿಡಿತಾ ಇದೆ, ಸೀದ್ ಹೋಗ್ತಾ ಇದೆ ಮಿಲ್ಕ್ ಪೌಡ್ರ್ ಅಂತ ಹೇಳಿ ಮೇಲ್ಗಡೆ ಎಕ್ಸ್ಟ್ರಾ ತುಪ್ಪ ಹಾಕೋದಕ್ಕೆ ಹೋಗಬೇಡಿ. 1 ಕಪ್ನಷ್ಟು ಮಿಲ್ಕ್ ಪೌಡ್ರಿಗೆ 2 ಚಮಚದಷ್ಟು ತುಪ್ಪ ಸಾಕಾಗುತ್ತೆ. ಜಾಸ್ತಿ ತುಪ್ಪ ಹಾಕೋದ್ರಿಂದ ಪೇಡ ತುಂಬಾ ಆಯಿಲಿ ಆಗಿಬಿಡುತ್ತೆ. ಅದಕ್ಕೆ 2 ಚಮಚ ತುಪ್ಪದಲ್ಲಿ ಹುರಿಬೇಕು ಮಿಲ್ಕ್ ಪೌಡ್ರನ್ನು. ಇವಾಗ ನೋಡ್ತಾ ಇರ್ಬೋದು ಸ್ವಲ್ಪ ತಿಳಿ ಕಂದು ಬಣ್ಣಕ್ಕೆ ಬಂದಿದೆ ಮಿಲ್ಕ್ ಪೌಡರ್. ಇವಾಗ ಕಂಟಿನ್ಯೂಸ್ಲಿ ಕೈ ಬಿಡದೆ ಈ ಮಿಲ್ಕ್ ಪೌಡ್ರನ್ನು ಹುರಿಬೇಕಾಗತ್ತೆ. ಎಲ್ಲೂ ಸ್ವಲ್ಪನೂ ಸಹ ಆಚೆ ಈಚೆ ಆದರೆ ಮಿಲ್ಕ್ ಪೌಡ್ರ್ ಬೇಗನೆ ಸೀದ್ ಹೋಗುತ್ತೆ. ಉರಿ ಎಷ್ಟೇ ಸಿಮ್ಮಲ್ಲಿದ್ದರೂ ಸಹ ಈ ಸ್ಟೇಜ್ನಲ್ಲಿ ಮಿಲ್ಕ್ ಪೌಡ್ರ್ ತಳ ಹಿಡಿತಾ ಬರುತ್ತೆ. ಅದಕ್ಕೆ ಕಂಟಿನ್ಯೂಸ್ಲಿ ಕೈ ಬಿಡದೆ ಮಿಲ್ಕ್ ಪೌಡ್ರನ್ನು ಹುರಿಬೇಕು. ಇನ್ನೊಂದು ಸ್ವಲ್ಪ ಪೇಡ ಬಣ್ಣ ಡಾರ್ಕ್ ಆಗಬೇಕು ಅಂದರೆ ಇನ್ನೊಂದು ಸ್ವಲ್ಪ ಹುರ್ಕೊಳ್ಬೋದು, ಆದರೆ ಈ ಬಣ್ಣ ಕರೆಕ್ಟಾಗಿದೆ ಮಿಲ್ಕ್ ಪೌಡ್ರ್ ಹುರಿದಿರೋದು. ಇದಕ್ಕೆ ಇವಾಗ 1/4 ಕಪ್ನಷ್ಟು ಹಾಲನ್ನು ಹಾಕ್ಕೊಳ್ಬೇಕಾಗತ್ತೆ. ಕಾಯಿಸಿ ಆರಿಸಿರ್ತಕ್ಕಂಥ ಹಾಲನ್ನು ಹಾಕ್ತಿರೋದು, ನಾರ್ಮಲ್ ರೂಮ್ ಟೆಂಪ್ರೇಚರಲ್ಲಿ ಇರಬೇಕು. ಹಾಲನ್ನು 3 ಸ್ಟೇಜಲ್ಲಿ ಹಾಕಬೇಕು. ಮೊದಲೇ ಒಂದು ಸಲ ಹಾಲನ್ನು ಹಾಕಿಬಿಟ್ಟು ಮಿಲ್ಕ್ ಪೌಡ್ರ್ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಆ ನಂತರ ಇನ್ನೊಂದು ಸಲ ಹಾಲನ್ನು ಹಾಕಿ ಮಿಲ್ಕ್ ಪೌಡ್ರ್ ಎಲ್ಲ ಹಾಲನ್ನು ಅಬ್ಸರ್ವ್ ಮಾಡ್ಕೊಂಡ ನಂತರ ಇನ್ನೊಂದು ಸಲ ಹಾಲನ್ನು ಹಾಕಿ ಈ ಮಿಲ್ಕ್ ಪೌಡ್ರನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈ ಸ್ಟೇಜಲ್ಲೂ ಸಹ ಉರಿ ಸಿಮ್ಮಲ್ಲೇ ಇಡಬೇಕು, ಯಾವುದೇ ಕಾರಣಕ್ಕೂ ಮೀಡಿಯಮ್ ಅಥವಾ ಹೈ ಫ್ಲೇಮಲ್ಲಿ ಇಡೋದಕ್ಕೆ ಹೋಗಬೇಡಿ. ಹಾಲು ಹಾಕೋಕ್ಕಿಂತ ಮುಂಚೆ ಮಿಲ್ಕ್ ಪೌಡ್ರ್ ಬಣ್ಣ ತಿಳಿ ಕಂದು ಬಣ್ಣಕ್ಕಿತ್ತು, ಹಾಲು ಹಾಕಿದ ನಂತರ ಕಂಪ್ಲೀಟಾಗಿ ಬಣ್ಣ ಚೇಂಜ್ ಆಗಿದೆ. ಹಾಲು ಹಾಕಿದ ನಂತರ ಸ್ವಲ್ಪ ಬಣ್ಣ ಕಂದು ಬಣ್ಣಕ್ಕೆ ಬರುತ್ತೆ. ಈ ಮಿಲ್ಕ್ ಪೌಡ್ರಲ್ಲಿ ಹಾಲನ್ನು ಹಾಕಿ ಮಿಕ್ಸ್ ಮಾಡಿದ ನಂತರ ಎಲ್ಲ ಹಾಲು ಕಂಪ್ಲೀಟಾಗಿ ಹೀರ್ಕೊಂಡ್ಬಿಟ್ಟು ಡ್ರೈ ಆಗಿ ಬರಬೇಕು. ಅಲ್ಲಿವರೆಗೂ ಈ ಮಿಲ್ಕ್ ಪೌಡ್ರನ್ನು ಹುರಿಬೇಕಾಗತ್ತೆ. ಒಂದು 3-4 ನಿಮಿಷ ಮಾತ್ರ ಹುರಿದ್ರೆ ಸಾಕು. ಇನ್ನೂ ಜಾಸ್ತಿ ಹುರಿದ್ರೆ ಏನಾಗುತ್ತೆ, ಮಿಲ್ಕ್ ಪೌಡ್ರಲ್ಲಿ ಇರ್ತಕ್ಕಂಥ ಆಯಿಲಿ ಕಂಟೆಂಟ್ ಮತ್ತು ಹಾಲಲ್ಲಿ ಇರ್ತಕ್ಕಂಥ ಜಿಡ್ಡಿನಂಶ ಬಿಟ್ಬಿಟ್ಟು ತುಂಬಾ ಎಣ್ಣೆ ಆಗಿಬಿಡುತ್ತೆ. ಹಾಗಾಗಿ ಪೇಡ ಸಹ ತುಂಬಾ ಆಯಿಲಿ ಆಗಿಬಿಡುತ್ತೆ. ಅದಕ್ಕೆ 3-4 ನಿಮಿಷ ಹುರಿದ್ರೆ ಸಾಕು, ಸ್ವಲ್ಪ ಡ್ರೈ ಆಗಿ ಬರಬೇಕು. ಇದಕ್ಕೆ ಇವಾಗ 1/4 ಚಮಚದಷ್ಟು ಏಲಕ್ಕಿ ಪುಡಿನ ಹಾಕ್ತಾ ಇದ್ದೀನಿ. ಏಲಕ್ಕಿ ಪುಡಿನ ಹಾಕಿಬಿಟ್ಟು ಚೆನ್ನಾಗಿ ಈ ಪೇಡ ಮಿಕ್ಸರನ್ನು ಮಿಕ್ಸ್ ಮಾಡಬೇಕು. ಇನ್ನೂ ಇದು ಪೇಡ ಮಿಕ್ಸರ್ ಆಗಿಲ್ಲ, ಇದಕ್ಕೆ ಇನ್ನೂ ಬೂರ ಸಕ್ಕರೆನ ಹಾಕಬೇಕು. ನೋಡ್ತಾ ಇರ್ಬೋದು ಪೇಡ ಟೆಕ್ಸ್ಚರ್ ಯಾವ ರೀತಿ ಬಂದಿದೆ ಅಂತ. ಸ್ಟೌವನ್ನು ಆಫ್ ಮಾಡಿಬಿಟ್ಟು ಈ ಪೇಡ ಮಿಕ್ಸರನ್ನು ತಣ್ಣಗಾಗೋದಕ್ಕೆ ಬಿಡಬೇಕು. ಪೇಡಕ್ಕೆ ಬೇಕಾಗಿರೋ ಬೂರ ಸಕ್ಕರೆನ ಮನೆಯಲ್ಲಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ಮೊದಲಿಗೆ ಒಂದು ಅಗಲವಾದ ಮತ್ತು ದಪ್ಪ ತಳದ ಪಾತ್ರೆಯಲ್ಲಿ 1/4 ಕಪ್ನಷ್ಟು ಸಕ್ಕರೆನ ಹಾಕ್ತಾ ಇದ್ದೀನಿ. 1/4 ಕಪ್ನಷ್ಟು ಸಕ್ಕರೆಗೆ 1/4 ಕಪ್ನಷ್ಟು ನೀರನ್ನು ಹಾಕಬೇಕಾಗತ್ತೆ. ಇನ್ನೊಂದು ಸ್ವಲ್ಪ ಬೂರ ಸಕ್ಕರೆ ಜಾಸ್ತಿ ಮಾಡ್ಕೊಳ್ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಸಕ್ಕರೆನೂ ಹಾಕ್ಕೊಳ್ಬೋದು. ಸಕ್ಕರೆ ಯಾವ ಅಳತೆಯಲ್ಲಿರುತ್ತೋ ನೀರು ಸಹ ಅದೇ ಅಳತೆಯಲ್ಲಿ ಹಾಕಬೇಕು. ನೀರಿನಲ್ಲಿ ಸಕ್ಕರೆ ಕಂಪ್ಲೀಟಾಗಿ ಕರಗೋವರೆಗೂ ಫ್ಲೇಮನ್ನು ಲೋನಲ್ಲಿ ಇಡಬೇಕು. ಅಂದರೆ ಕಂಪ್ಲೀಟಾಗಿ ಸಣ್ಣ ಉರಿಯಲ್ಲಿ ಇಟ್ಬಿಟ್ಟು ಸಕ್ಕರೆನ ಕರಗಿಸ್ಕೊಳ್ಬೇಕಾಗತ್ತೆ. ಆ ನಂತರ ಫ್ಲೇಮನ್ನು ಹೈಯಲ್ಲಿ ಇಟ್ಬಿಟ್ಟು ಕಂಪ್ಲೀಟಾಗಿ ಬೂರ ಸಕ್ಕರೆ ಆಗೋವರೆಗೂ ಈ ಫ್ಲೇಮನ್ನು ಯಾವುದೇ ಕಾರಣಕ್ಕೂ ಸಿಮ್ಮಲ್ಲಿ ಅಥವಾ ಮೀಡಿಯಮ್ ಆಗಲಿ ಇಡೋ ಹಾಗಿಲ್ಲ. ಬೂರ ಸಕ್ಕರೆ ಅಂದರೆ ಸಕ್ಕರೆನ ಕರಗಿಸ್ಬಿಟ್ಟು ಮತ್ತೆ ಸಕ್ಕರೆ ಮಾಡೋದು. ಇವಾಗ ನೀರಿನಲ್ಲಿ ಸಕ್ಕರೆ ಕಂಪ್ಲೀಟಾಗಿ ಕರಗಿದೆ, ಫ್ಲೇಮನ್ನು ಹೈಯಲ್ಲಿ ಇಟ್ಬಿಟ್ಟು ಚಮಚದಿಂದ ಕಂಟಿನ್ಯೂಸ್ಲಿ ಮಿಕ್ಸ್ ಮಾಡ್ತಾ ಈ ಸಕ್ಕರೆ ಪಾಕನ ಮಾಡಬೇಕು. ಸ್ಪೂನಿಂದ ಕಂಟಿನ್ಯೂಸ್ಲಿ ಮಿಕ್ಸ್ ಮಾಡೋ ನೆಸೆಸರಿ ಇದೆಯಾ ಅಂತ ಡೌಟ್ ಬರ್ಬೋದು, ಮಾಡ್ಬೋದು, ಹಾಗೇನಿಲ್ಲ. ಮಿಕ್ಸ್ ಮಾಡದೆ ಹಾಗೆ ಬಿಟ್ಟರೆ ಏನಾಗುತ್ತೆ, ಸುತ್ತಲೂ ಸಕ್ಕರೆ ಪಾತ್ರೆಗೆಲ್ಲ ಅಂಟ್ಕೊಂಡ್ಬಿಡುತ್ತೆ, ಮಿಡಲಲ್ಲಿ ಹಾಗೆ ನೀರಿನಂಶ ಉಳಿದ್ಬಿಡುತ್ತೆ. ಅದಕ್ಕೆ ಕಂಟಿನ್ಯೂಸ್ಲಿ ಮಿಕ್ಸ್ ಮಾಡೋದ್ರಿಂದ ಸುತ್ತಲೂ ಅಂಟಿರೋ ಸಕ್ಕರೆನ ತೆಗೆದ್ಬಿಟ್ಟು ಮತ್ತೆ ನೀರಿನಲ್ಲಿ ಮಿಕ್ಸ್ ಮಾಡೋದ್ರಿಂದ ಈ ತಗಾರ್ ಅಥವಾ ಬೂರ ಸಕ್ಕರೆ ಚೆನ್ನಾಗಿ ಪರ್ಫೆಕ್ಟಾಗಿ ಬರುತ್ತೆ. ಸಕ್ಕರೆ ಪಾಕ ಆಗಿದೆ ಇಲ್ಲ ಅಂತ ಯಾವ ರೀತಿ ಗೊತ್ತಾಗುತ್ತೆ ಅಂದರೆ, ಮೇಲ್ಗಡೆ ಈ ರೀತಿ ದಪ್ಪ ದಪ್ಪ ಗುಳ್ಳೆಗಳು ಬರಬೇಕು, ಅಂದರೆ ನೊರೆ ಜಾಸ್ತಿ ಬರಬೇಕು. ಆ ಟೈಮಲ್ಲಿ ಸ್ಟೌವನ್ನು ಆಫ್ ಮಾಡಿಬಿಟ್ಟು ಮತ್ತೆ ಅದೇ ಒಲೆ ಮೇಲೆ ಈ ಸಕ್ಕರೆ ಪಾಕನ ಕಂಟಿನ್ಯೂಸ್ಲಿ ಮಿಕ್ಸ್ ಮಾಡಬೇಕು. ಇದರಲ್ಲಿ ಯಾವುದೇ ರೀತಿ ನಿಂಬೆಹಣ್ಣಿನ ರಸ ಆಗಲಿ ಏನೂ ಹಾಕೋದಕ್ಕೆ ಹೋಗಬೇಡಿ. 1 ಚಮಚದಷ್ಟು ಅಥವಾ 1/2 ಚಮಚದಷ್ಟು ತುಪ್ಪನ ಹಾಕಿಬಿಟ್ಟು ಕಂಟಿನ್ಯೂಸ್ಲಿ ಮಿಕ್ಸ್ ಮಾಡಬೇಕು. ಯಾವುದೇ ರೀತಿ ಇಲ್ಲಿ ಕೈ ಬಿಡೋ ಹಾಗಿಲ್ಲ.
ಮಿಕ್ಸ್ ಮಾಡೋದ್ರಿಂದ ಸಕ್ಕರೆ ಪಾಕ ಗಟ್ಟಿಯಾಗಿ ಒಂದೇ ಕಡೆ ಕೂಡ್ಕೊಳ್ಳುತ್ತೆ. ತುಪ್ಪ ಯಾಕೆ ಹಾಕಬೇಕು ಅಂದರೆ ಬೂರು ಸಕ್ಕರೆಗೆ ಒಂದು ಒಳ್ಳೆ ಬಿಳಿ ಬಣ್ಣ ಮತ್ತು ಒಂದು ಒಳ್ಳೆ ಶೈನ್ ಬರಲಿ ಅಂತ ಹಾಕ್ತಾ ಇರೋದು. ಒಲೆ ಆಫ್ ಮಾಡಿದ್ದೀವಿ, ಇದು ಇನ್ನೂ ಸಕ್ಕರೆ ಪಾಕ ತಿಳಿಯಿದೆ. ಉದುರುದ್ರಾಗಿ ಬೂರ ಸಕ್ಕರೆ ಯಾವ ರೀತಿ ರೆಡಿಯಾಗುತ್ತೆ ಅಂತ ಅನ್ಕೊಳ್ತಾ ಇರ್ಬೋದು. ಒಲೆನೂ ಸ್ವಲ್ಪ ಬಿಸಿ ಇದೆ, ಹಾಗೆ ಪಾತ್ರೆನೂ ಬಿಸಿ ಇರೋದ್ರಿಂದ ಸಕ್ಕರೆ ಪಾಕ ಸ್ವಲ್ಪ ಗಟ್ಟಿ ಆಗ್ತಾ ಆಗ್ತಾ ಬೂರ ಸಕ್ಕರೆಯಾಗಿ ರೆಡಿ ಆಗುತ್ತೆ. ಆಗಲೇ ನಾನು ತಗಾರ್ ಅಂತ ಹೇಳಿದೆ. ತಗಾರ್ ಮತ್ತು ಬೂರ ಸಕ್ಕರೆಗೆ ಒಂದು ಡಿಫ್ರೆನ್ಸ್ ಇದೆ. ಬೂರ ಸಕ್ಕರೆ ಫೈನಾಗಿ ಸಣ್ಣ ಸಣ್ಣ ಗ್ರ್ಯಾನ್ಯೂಲ್ಸಾಗಿ ಇರುತ್ತೆ, ಆದರೆ ತಗಾರ್ ಸ್ವಲ್ಪ ದಪ್ಪ ಕಾಳು ಕಾಳುಗಳಾಗಿ ಇರುತ್ತೆ. ಇವಾಗ ಸ್ವಲ್ಪ ಸ್ವಲ್ಪ ಸಕ್ಕರೆ ಪಾಕ ಗಟ್ಟಿ ಆಗ್ತಾ ಆಗ್ತಾ ಬಿಳಿ ಬಣ್ಣಕ್ಕೆ ಬರ್ತಾ ಇದೆ. ನೋಡ್ತಾ ಇರ್ಬೋದು ಸಕ್ಕರೆ ಪಾಕ ಗಟ್ಟಿ ಆಗ್ತಾ ಇದೆ. ಕಂಟಿನ್ಯೂಸ್ಲಿ ಮಿಕ್ಸ್ ಮಾಡೋದ್ರಿಂದ ಈ ಬೂರ ಸಕ್ಕರೆನ ಪುಡಿ ಪುಡಿಯಾಗಿ ಮಾಡ್ಬೋದು. ಬೇಡ ಮಾಡಲಿಕ್ಕೆ ಈ ಮಿಕ್ಸಿಯಲ್ಲಿ ಹಾಕಿರ್ತಕ್ಕಂಥ ಸಕ್ಕರೆ ಪುಡಿನ ಹಾಕ್ಕೊಳ್ಬೋದಾ ಅಂತ ಕೇಳ್ಬೋದು. ಹಾಕ್ಬೋದು, ಆದರೆ ಟೇಸ್ಟ್ ಚೆನ್ನಾಗಿ ಬರೋದಿಲ್ಲ. ಬೂರ ಸಕ್ಕರೆನ ಹಾಕ್ಬಿಟ್ಟು ಬೇಡ ಮಾಡೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ಬೂರ ಸಕ್ಕರೆ ಮಾಡೋದು ಹಾರ್ಡೇನಿಲ್ಲ, ತುಂಬಾ ಈಸಿ ಇದೆ. ಪೇಡದಲ್ಲಿ ಸಣ್ಣದಾಗಿ ಫೈನಾಗಿ ಪೌಡರ್ ಮಾಡಿರ್ತಕ್ಕಂಥ ಸಕ್ಕರೆ ಪುಡಿನ ಹಾಕೋದ್ರಿಂದ ಆ ದಾಣಿ ದಾಣಿ ಟೆಕ್ಸ್ಚರ್ ಸಿಗೋದಿಲ್ಲ. ಅದಕ್ಕೆ ಬೂರ ಸಕ್ಕರೆಯನ್ನು ಹಾಕ್ಬಿಟ್ಟು ಮಾಡೋದ್ರಿಂದ ಪೇಡ ಟೆಕ್ಸ್ಚರ್ ತುಂಬಾ ಚೆನ್ನಾಗಿ ಬರುತ್ತೆ. ದಾಣಿ ದಾಣಿಯಾಗಿ ರವೆ ರವೆ ರೀತಿಯಲ್ಲಿ ಬರುತ್ತೆ. ಸ್ಪೂನಿಂದ ಈ ರೀತಿ ಪ್ರೆಸ್ ಮಾಡ್ತಾ ಅಲ್ಲಲ್ಲಿ ಸಕ್ಕರೆ ಗಂಟುಗಳಾಗದೇ ರೀತಿ ಸಣ್ಣದಾಗಿ ಈ ಸಕ್ಕರೆಯನ್ನ ಒಡ್ಕೊಳ್ಬೇಕಾಗುತ್ತೆ. ರವೆ ರವೆ ರೀತಿಯಲ್ಲಿ ಬೂರ ಸಕ್ಕರೆ ರೆಡಿಯಾಗಿದೆ. ಇನ್ನೂ ಅಲ್ಲಲ್ಲಿ ಸಕ್ಕರೆ ಗಂಟುಗಳು ಉಳಿದ್ರೆ ಸ್ಪೂನಿಂದ ಪ್ರೆಸ್ ಮಾಡಿಬಿಟ್ಟು ಒಡೆಯೋದಕ್ಕಾಗದೇ ಇದ್ದರೆ ಒಂದು ಬಟ್ಲು ಅಥವಾ ಒಂದು ಗ್ಲಾಸನ್ನು ತೊಗೊಂಡ್ಬಿಟ್ಟು ಅದರ ತಳಭಾಗದಿಂದ ಈ ಎಲ್ಲ ಸಕ್ಕರೆ ಗಂಟುಗಳನ್ನ ಒಡಿಬೇಕು. ಈ ರೆಡಿ ಮಾಡಿರ್ತಕ್ಕಂಥ ಬೂರ ಸಕ್ಕರೆನ ಒಂದು ದಪ್ಪ ತೂತುಗಳಿರ್ತಕ್ಕಂಥ ಜರಡಿಯಲ್ಲಿ ಜರಡಿ ಹಿಡ್ಕೊಳ್ಬೇಕು. ಯಾಕಂದರೆ ಒಂದೇ ಟೆಕ್ಸ್ಚರ್ನಲ್ಲಿ ಬೂರ ಸಕ್ಕರೆ ಸಿಗುತ್ತೆ. ಅಲ್ಲಲ್ಲಿ ಮೇಲ್ಗಡೆ ಒಂದು ಸ್ವಲ್ಪ ದಪ್ಪ ದಪ್ಪ ಕಾಳುಗಳು ಉಳಿದ್ರೆ ಮತ್ತೆ ಅದನ್ನು ಪ್ಲೇಟಿಗೆ ಹಾಕ್ಬಿಟ್ಟು ಮತ್ತೆ ಅದನ್ನು ಸ್ಪೂನ್ ಅಥವಾ ಬಟ್ಲು ಅಥವಾ ಗ್ಲಾಸ್ನಿಂದ ಪ್ರೆಸ್ ಮಾಡಿ ಮತ್ತೆ ಜರಡಿ ಹಿಡ್ಕೊಳ್ಬೇಕು. ಇದೇನು ರೆಡಿ ಆಗಿದೆ ಇಲ್ಲ, ಮೇಲ್ಗಡೆ ದಪ್ಪ ದಪ್ಪ ಕಾಳುಗಳು, ಇದನ್ನು ತಗಾರ್ ಅಂತಾರೆ. ಇದನ್ನು ಬೂರ ಸಕ್ಕರೆ ಅಂತಾರೆ. ಸಣ್ಣದಾಗಿ ಫೈನಾಗಿ ಸಣ್ಣ ಸಣ್ಣ ರವೆ ರೀತಿಯಲ್ಲಿರ್ತಕ್ಕಂಥ ಟೆಕ್ಸ್ಚರ್ನಲ್ಲಿರ್ತಕ್ಕಂಥ ಬೂರ ಸಕ್ಕರೆ. ಅತಿ ಸುಲಭವಾಗಿ ಬೇಗನೆ ಮನೆಯಲ್ಲಿ ಇನ್ಸ್ಟಂಟಾಗಿ ಯಾವ ರೀತಿ ಬೂರ ಸಕ್ಕರೆ ಮಾಡ್ಬೋದು ಅಂತ ನೋಡಿದ್ರಿ. ಇವಾಗ ಹುರಿದಿಟ್ಟಿರ್ತಕ್ಕಂಥ ಮಿಲ್ಕ್ ಪೌಡರ್ ಮಿಕ್ಸರ್ ಸಹ ತಣ್ಣಗಾಗಿದೆ, ಆರಿದ ನಂತರ ಇನ್ನೊಂದು ಸ್ವಲ್ಪ ಡ್ರೈ ಆಗಿ ಬಂದಿದೆ. ಇದಕ್ಕೆ ಇವಾಗ ರೆಡಿ ಮಾಡಿರ್ತಕ್ಕಂಥ ಬೂರ ಸಕ್ಕರೆಯನ್ನು ಹಾಕಬೇಕು. ಮೊದಲಿಗೆ ಹುರಿದಿಟ್ಟಿರ್ತಕ್ಕಂಥ ಮಿಲ್ಕ್ ಪೌಡ್ರನ್ನು ಒಂದು ಪ್ಲೇಟಿಗೆ ಹಾಕ್ತಾ ಇದ್ದೀನಿ. ಹುರಿದಿರ್ತಕ್ಕಂಥ ಸಪ್ಪೆ ಇರುವ ಮಿಲ್ಕ್ ಪೌಡರ್ ಮಿಶ್ರಣಕ್ಕೆ ಕಾಲು ಕಪ್ನಷ್ಟು ಬೂರ ಸಕ್ಕರೆಯನ್ನು ಹಾಕಬೇಕಾಗತ್ತೆ. ಪೌಡರ್ಡ್ ಶುಗರ್ಗಿಂತ ಈ ಬೂರ ಸಕ್ಕರೆ ಸಿಹಿ ಅಂಶ ಸ್ವಲ್ಪ ಕಡಿಮೆ ಇರುತ್ತೆ. ಕಾಲು ಕಪ್ನಷ್ಟು ಬೂರ ಸಕ್ಕರೆನ ಒಂದೇ ಸಲಕ್ಕೆ ಹಾಕೋದಕ್ಕೆ ಹೋಗಬಾರ್ದು. ಮೂರು ಹಂತದಲ್ಲಿ ಹಾಕಿಬಿಟ್ಟು ಒಂದ್ಸಲ ಮಿಲ್ಕ್ ಪೌಡರ್ನೊಟ್ಟಿಗೆ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಇನ್ನೊಂದು ಹಂತದಲ್ಲಿ ಸಕ್ಕರೆಯನ್ನು ಹಾಕಬೇಕಾಗತ್ತೆ. ಈ ಮಿಲ್ಕ್ ಪೌಡರ್ ಮತ್ತು ಬೂರ ಸಕ್ಕರೆಯನ್ನು ಜಾಸ್ತಿ ಪ್ರೆಸ್ ಮಾಡಿ ಅಥವಾ ಪ್ರೆಷರ್ ಹಾಕಿಬಿಟ್ಟು ನದೋದಕ್ಕೆ ಹೋಗಬೇಡಿ. ಯಾಕಂದರೆ ಮಿಲ್ಕ್ ಪೌಡರ್ನಲ್ಲಿ ಇರ್ತಕ್ಕಂಥ ಆಯಿಲ್ ಕಂಟೆಂಟ್ ರಿಲೀಸ್ ಆಗಿಬಿಟ್ಟು ಪೇಡ ತುಂಬಾ ಹಸಿಯಾಗಿ ಅಂದರೆ ಆಯಿಲಿಯಾಗಿ ಬಂದುಬಿಡುತ್ತೆ. ಇನ್ನೊಂದು ಹಂತದಲ್ಲಿ ಬೂರ ಸಕ್ಕರೆಯನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ತುದಿ ಬೆರಳುಗಳಿಂದ ಹಗುರವಾಗಿ ಮಿಕ್ಸ್ ಮಾಡಬೇಕು. ಇವಾಗ ಮೂರನೇ ಹಂತದಲ್ಲಿ ಕಾಲು ಕಪ್ನಷ್ಟು ಬೂರ ಸಕ್ಕರೆಯನ್ನು ಹಾಕ್ತಾ ಇದ್ದೀನಿ. ಇವಾಗ ಬೂರ ಸಕ್ಕರೆ ಹುರಿದಿರ್ತಕ್ಕಂಥ ಮಿಲ್ಕ್ ಪೌಡರ್ನೊಟ್ಟಿಗೆ ಚೆನ್ನಾಗಿ ಮಿಕ್ಸ್ ಆಗಿದೆ. ಇನ್ನೊಂದು ಸ್ವಲ್ಪ ಸಿಹಿ ಇಷ್ಟಪಡೋರು ಇನ್ನೊಂದು ಸ್ವಲ್ಪ ಬೂರ ಸಕ್ಕರೆನ ಹಾಕ್ಕೊಳ್ಬೋದು. ಮೀಡಿಯಂ ಸ್ವೀಟ್ ಇಷ್ಟಪಡೋರು ಒಂದು ಕಪ್ನಷ್ಟು ಮಿಲ್ಕ್ ಪೌಡ್ರಿಗೆ ಕಾಲು ಕಪ್ನಷ್ಟು ಬೂರ ಸಕ್ಕರೆನ ಹಾಕಿದರೆ ಸಾಕಾಗುತ್ತೆ. ಸ್ವಲ್ಪ ಸ್ವಲ್ಪ ಮಿಶ್ರಣನ ತೊಗೊಂಡ್ಬಿಟ್ಟು ಚಿಕ್ಕ ಚಿಕ್ಕ ಉಂಡೆಗಳಾಗಿ ಮಾಡಿ ಪೇಡಾನ ಕಟ್ಟಬೇಕಾಗತ್ತೆ. ಪೇಡಾಗೆ ಪರ್ಟಿಕ್ಯುಲರ್ ಶೇಪ್ ಅಂತ ಇರೋದಿಲ್ಲ, ರ್ಯಾಂಡಮ್ ಆಗಿ ಪೇಡಾನ ಕಟ್ಕೊಳ್ಬೋದು. ಪೇಡೆ ಎಷ್ಟು ಚೆನ್ನಾಗಿ ಒಳಗಡೆನು ಡ್ರೈ ಆಗಿ ಮತ್ತು ದಾಣಿ ದಾಣಿಯಾಗಿ ಬಂದಿದೆ ಅಂತ ನೋಡ್ತಾ ಇರ್ಬೋದು. ಇದೇ ರೀತಿ ಎಲ್ಲ ಪೇಡೆಗಳನ್ನ ರೆಡಿ ಮಾಡ್ಕೊಳ್ಬೇಕು.
ರೆಡಿ ಮಾಡಿರ್ತಕ್ಕಂಥ ಪೇಡಗಳನ್ನ ಈ ರೀತಿ ಒಂದ್ಸಲ ಬೋರ ಸಕ್ಕರೆಯಲ್ಲಿ ಅದು ಬಿಟ್ಟು ಕೈಯಲ್ಲಿ ಉರುಳಿಸಿದ್ರೆ ಮೇಲ್ಗಡೆ ಅಂಟಿರ್ತಕ್ಕಂಥ ಎಕ್ಸ್ಟ್ರಾ ಬೋರ ಸಕ್ಕರೆ ಎಲ್ಲ ಹೊರಟೋಗುತ್ತೆ. ಹಾಗೆ ನೋಡೋದಕ್ಕೂ ಚೆನ್ನಾಗಿರುತ್ತೆ, ಟೇಸ್ಟಲ್ಲೂ ಚೆನ್ನಾಗಿರುತ್ತೆ. ಸ್ವೀಟ್ ಶಾಪ್ ಸ್ಟೈಲ್ ಧಾರವಾಡ ಪೇಡ ಮತ್ತು ಅದಕ್ಕೆ ಬೇಕಾಗಿರೋ ಬೋರ ಸಕ್ಕರೆಯನ್ನು ಮನೆಯಲ್ಲಿ ಇನ್ಸ್ಟೆಂಟಾಗಿ ಸುಲಭವಾಗಿ ಯಾವ ರೀತಿ ಮಾಡೋದು ಅಂತ ನೋಡಿದ್ರಲ್ಲ. ಇವತ್ತಿನ ರೆಸಿಪೀಸ್ ನಿಮಗೆ ಇಷ್ಟ ಆಗಿದ್ರೆ ಈ ವಿಡಿಯೋನ ಲೈಕ್, ಶೇರ್, ಕಾಮೆಂಟ್ ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಥ್ಯಾಂಕ್ ಯು.